ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ತೆದ್ದಿರುವ ಅಂಬಿಗರ ಚೌಡಯ್ಯ ಅವರ ದಿನಾಚರಣೆಯನ್ನು ಇಂದು ಶ್ರೀನಿವಾಸಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಚನಗಳ ಮೂಲಕ ಸಮಾಜದಲ್ಲಿ ಅಂಕುಡೊಂಕುಗಳನ್ನು ಸರಿಪಡಿಸಲು 20ನೇ ಶತಮಾನದಲ್ಲಿ ಅಂಬಿಗರ ಚೌಡಯ್ಯನವರ ಪ್ರಯತ್ನ ಶ್ಲಾಘನೀಯ. ಅವರ ಆದರ್ಶಗಳನ್ನು ಇಂದಿನ ಮನುಕುಲ ಪಾಲಿಸಬೇಕಾಗಿದೆ ಎಂದು ತಾಲೂಕಿನ ಬೆಸ್ತರ ಸಂಘದ ಅಧ್ಯಕ್ಷ ಕೋಟೇಶ್ ತಿಳಿಸಿದ್ದಾರೆ. ಇಂದು ಅಂಬಿಗರ ಚೌಡಯ್ಯನವರ ಜನ್ಮ ದಿನಾಚರಣೆಯ ಪ್ರಯುಕ್ತ ತಾಲೂಕು ಕಚೇರಿಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಆಚರಣೆ ಮಾಡಿದ ಅಂಬಿಗರ ಚೌಡಯ್ಯನವರ ದಿನಾಚರಣೆಯಲ್ಲಿ ಮಾತನಾಡಿ, ಜಾತಿ ಮತ್ತು ಗೊಡ್ಡು ಸಂಪ್ರದಾಯಗಳ ನಿರ್ಮೂಲನೆ ಮಾಡಲು ಕ್ಷಮಿಸಿದ ನೂರಾರು ವಚನಕಾರರಲ್ಲಿ ಅಂಬಿಗರ ಚೌಡಯ್ಯ ಒಬ್ಬರಾಗಿದ್ದಾರೆ. ಅವರ ಆದರ್ಶಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಅನುಭವ ಮಂಟಪದಲ್ಲಿ ಬೆಳೆದಂತಹ ಮಹಾ ದಿಟ್ಟ ಹೋರಾಟಗಾರರು ಇವರು ಯಾವುದಕ್ಕೂ ಸಹ ಸಮಾಜದಲ್ಲಿ ಯಾವುದೇ ವ್ಯಕ್ತಿಯನ್ನಾದರೂ ಸಹ ಅಡ್ಡ ಹಾಕೊಂಡು ನೇರ ನಿಷ್ಠುರವಾಗಿ ಮಾತನಾಡುವಂತಹ ಶೈಲಿಯುಳ್ಳಂತಹ ಮಹಾನ್ ವ್ಯಕ್ತಿಗಳು. ಕಲ್ಯಾಣ ಮಂಟಪದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಶ್ರೀನಿವಾಸ ಈ ಊರಿಗೆ ಹೊಸದಾಗಿ ಬಂದಾಗಿಂದ ಈ ಊರಲ್ಲಿ ಕರೋನಾ ಆವಳಿ ಆಗಿತ್ತು. ಅವ್ರು ಬಂದಾಗಿಂದಾನೆ ಇಲ್ಲಿವರೆಗೂ ನಾವು ಯಾವ ಕಾರ್ಯಕ್ರಮವನ್ನು ಮಾಡಕ್ ಆಗ್ಲಿಲ್ಲ. ಮೂರು ಸರಿ ನಮ್ಮ ಅವಕ್ಕೆ ಇದೇ ಆಫೀಸಲ್ಲೇ ಮಾಡ್ಬೇಕಾಯ್ತು. ಈಗ ನೋಡಿದ್ರೆ ಮಾಡಕ್ಕಾಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಕೊರೋನಾ ಎಂಬಾರ್ಕು ಕಡಿಮೆ ಆಗಿ ನಾವೆಲ್ಲರೂ ಒಂದು ಕಡೆ ಸೇರಿ ಆ ಕಾರ್ಯಕ್ರಮ ಮಾಡೋಣ. ಈ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಅಮಿತ್ ಚಟುವರ್ಜಿ ಶುಭಾಶಯಗಳನ್ನು ಕೊಡ್ತಾರೆ.